ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ, ಹೌದು, ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಹಾಕುವುದು ಯಾಕೆ ಗೊತ್ತಾ? ದೇವರು ತೋರಿದ ಮಾರ್ಗದಲ್ಲಿ ನಾವು ಕೂಡ ನಡೆಯುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತೆ. ಹಾಗಾಗಿ ಪ್ರದಕ್ಷಿಣೆಯನ್ನು ಒಮ್ಮೆ ಅಥವಾ ಮೂರು ಬಾರಿ ಹಾಕುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸುತ್ತೇವೆ. ಆದರೆ ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕಲು ಕೆಲವು ನಿಯಮಗಳು ಮತ್ತು ವಿಧಾನಗಳಿವೆ. ಅದರಲ್ಲಿಯೂ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತನಿಗೆ ಪ್ರದಕ್ಷಿಣೆ ಹಾಕುವುದರಿಂದ ಪಾಪಗಳು ನಾಶವಾಗುತ್ತದೆ ಎನ್ನುವುದು ಕೂಡ ನಂಬಿಕೆಯಿದೆ. ಪ್ರದಕ್ಷಿಣೆಯಲ್ಲಿರುವ ದಕ್ಷಿಣವು ಬಲಭಾಗವನ್ನು ಸೂಚಿಸುತ್ತದೆ. ಹಾಗಾಗಿ ನಾವು ನಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಸುತ್ತಬೇಕು ಎಂಬುದನ್ನು ಕೂಡ ಗಮನಿಸಬೇಕು. ಈ ಪ್ರದಕ್ಷಿಣೆ ಹಾಕುವ ಮುಖ್ಯ ಉದ್ದೇಶ ಏನೆಂದರೆ ಅಹಂಕಾರವನ್ನು ಹೋಗಲಾಡಿಸುವುದು. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾಗ ಅವನು ದೇವರ ಭಕ್ತ ಅಷ್ಟೇ. ಹಾಗಾಗಿ ಎಲ್ಲ ರೀತಿಯಲ್ಲಿಯೂ ಶರಣಾಗತನಾಗಿ ತನ್ನನ್ನು ರಕ್ಷಿಸು ಎಂಬುವುದು ಇದರ ಉದ್ದೇಶವಾಗಿದೆ. ದೇವರನ್ನು ಸುತ್ತುವರಿಯುತ್ತಾ ಒಬ್ಬ ವ್ಯಕ್ತಿ ತನ್ನೊಳಗಿನ ನಾನು ನನ್ನದು ಎಂಬ ಭಾವನೆಯನ್ನು ತೊಲಗಿಸಿ ಭಕ್ತಿಯೇ ಸರ್ವಸ್ವ ಎಂದು ಅರಿತುಕೊಳ್ಳುವುದಾಗಿದೆ. ಪ್ರದಕ್ಷಿಣೆ ಒಂದು ರೀತಿಯ ಪ್ರಾಯಶ್ಚಿತವೂ ಕೂಡ ಆಗಿದೆ. ಸಂಪೂರ್ಣ ನಮ್ರತೆ ಮತ್ತು ಭಕ್ತಿಯಿಂದ ಇದನ್ನು ಮಾಡಬೇಕು. ದೇವರ ಮುಂದೆ ಸಂಪೂರ್ಣ ಶರಣಾಗತನಾಗುವುದು ಇದರ ಉದ್ದೇಶವಾಗಿದೆ. ಜೊತೆಗೆ ಶಾಸ್ತ್ರಗಳ ಪ್ರಕಾರ ದೇವಾಲಯ ಮತ್ತು ಭಗವಂತನ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಪಾಸಿಟಿವ್ ಶಕ್ತಿ ಅಂದರೆ ಧನಾತ್ಮಕ ಶಕ್ತಿಯು ದೇಹವನ್ನು ಪ್ರವೇಶಿಸುತ್ತದೆ ಎಂದು ಹೇಳುತ್ತಾರೆ. ಇದು ವ್ಯಕ್ತಿಗೆ ಶಾಂತಿ ನೆಮ್ಮದಿಯನ್ನು ಕೂಡ ನೀಡುತ್ತದೆ. ಸ್ಕಂದ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಮನಸ್ಸಿನಿಂದ ಮಾಡಿದ ಪಾಪಗಳು ಮೊದಲ ಹೆಜ್ಜೆಯಿಂದ ಮಾತಿನಿಂದ ಹಾಡಿ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ದೇಹದಿಂದ ಆದಂತಹ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗುತ್ತವೆ. ಇನ್ನು ಪ್ರದಕ್ಷಿಣೆಯಲ್ಲಿ ಹಲವಾರು ವಿಧಗಳಿದ್ದು ಮೊಣಕಾಲಿನ ಮೇಲೆ ನಿಂತು ಪ್ರದಕ್ಷಿಣೆ ಹಾಕುವುದು, ಉರುಳು ಸೇವೆ, ಹಾದಿ ಪ್ರದಕ್ಷಿಣೆ, ಹೀಗೆ ಒದ್ದೆ ಬಟ್ಟೆಯಲ್ಲಿ ದೇವರ ಪ್ರದಕ್ಷಿಣೆ, ಹೀಗೆ ಅನೇಕ ರೀತಿಯಲ್ಲಿ ದೇವರ ಸುತ್ತು ಬರುತ್ತಾರೆ. ಇವುಗಳನ್ನು ಹರಕೆಯ ಮೂಲಕ ತೀರಿಸಲಾಗುತ್ತದೆ. ಪ್ರತಿ ದೇವರಿಗೂ ಪ್ರದಕ್ಷಿಣೆ ಭಿನ್ನವಾಗಿರುತ್ತದೆ. ಹಾಗಾಗಿ ಸೂರ್ಯದೇವರಿಗೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಅಂದರೆ ಸೂರ್ಯದೇವನಿಗೆ ಏಳು ಬಾರಿ ಪ್ರದಕ್ಷಿಣೆಯನ್ನು ನಾವು ಮಾಡಬೇಕಾಗುತ್ತೆ. ನಂತರ ಹನುಮಂತನಿಗೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಹಾಗೆ ಗಣಪತಿಗೆ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನು ಕೂಡ ಹಾಕಬೇಕಾಗುತ್ತೆ. ನಂತರ ದುರ್ಗಾದೇವಿಗೆ ಒಂದು ಬಾರಿ ಮಾತ್ರ ಪ್ರದಕ್ಷಿಣೆಯನ್ನು ಹಾಕಬೇಕು. ಇನ್ನು ಶಿವನಿಗೆ ಮಾತ್ರ ಅರ್ಧ ಪ್ರದಕ್ಷಿಣೆ ಅಂದರೆ ಗರ್ಭಗುಡಿಯಿಂದ ಅಭಿಷೇಕದ ನೀರು ಬರುವವರಿಗೆ ಮಾತ್ರ ಪ್ರದಕ್ಷಿಣೆಯನ್ನು ಹಾಕಬೇಕು. ಹಾಗೂ ಅರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ರೀತಿಯ ನಿಯಮಾನುಸಾರವಾಗಿ ಹಾಕುವ ಪ್ರದಕ್ಷಿಣೆ ವಿಶೇಷ ಫಲಗಳನ್ನು ನೀಡುತ್ತದೆ. ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರವನ್ನು ಪಠಿಸಬೇಕು? ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ಸರ್ವಾಣಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ ಅಂತ ಹೇಳಬೇಕು. ಇದರರ್ಥ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ಹಿಂದಿನ ಜನ್ಮಗಳ ಎಲ್ಲ ಪಾಪಗಳು ಪ್ರದಕ್ಷಿಣೆಯೊಂದಿಗೆ ನಾಶವಾಗಲಿ ಎಂದು. ಇನ್ನು
ದೇವರು ನನಗೆ ಸರಿಯಾದ ದಾರಿಯಲ್ಲಿ ನಡೆಯುವ ಬುದ್ಧಿ ನೀಡಲಿ ಎಂಬುವುದು ಇದರ ಅರ್ಥವಾಗಿದೆ. ಹಾಗಾಗಿ ಈ ಪ್ರದಕ್ಷಿಣೆಯನ್ನು ಹಾಕಬೇಕಾದರೆ ಈ ರೀತಿ ಮಂತ್ರವನ್ನು ಪಠಿಸಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ಸರ್ವಾಣಿ ನಶ್ಯಂತು ಪ್ರದಕ್ಷಿಣೆ ಪದೇ ಪದೇ. ಇನ್ನು ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದು ನೋಡೋಣ. 5 ಬಾರಿಗೆ ಜಯ, 7 ಬಾರಿಗೆ ಶತ್ರುಗಳ ಮೇಲೆ ಜಯ, ಹಾಗೆ 9 ಬಾರಿ ಪ್ರದಕ್ಷಿಣೆ ಹಾಕಿದರೆ ಪುತ್ರ ಪ್ರಾಪ್ತಿಗಾಗಿ, ಹಾಗೆ 11 ಬಾರಿ ಹಾಕಿದರೆ ಆಯುಷ್ಯ ವೃದ್ಧಿಗಾಗಿ, ನಂತರ 13 ಬಾರಿ ಪ್ರದಕ್ಷಿಣೆ ಹಾಕಿದರೆ ಪ್ರಾರ್ಥನೆ ಸಿದ್ಧಿಗಾಗಿ, ಹಾಗೆ 15 ಬಾರಿ ಪ್ರದಕ್ಷಿಣೆ ಹಾಕಿದರೆ ಧನ ಪ್ರಾಪ್ತಿಗಾಗಿ, ಹಾಗೆ 17 ಬಾರಿ ಪ್ರದಕ್ಷಿಣೆ ಹಾಕಿದರೆ ಧನ ವೃದ್ಧಿಗಾಗಿ, ಹಾಗೆ 19 ಬಾರಿ ಪ್ರದಕ್ಷಿಣೆ ಹಾಕಿದರೆ ರೋಗ ನಿವಾರಣೆಗಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು, ಹಾಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಅದರಿಂದ ಏನು ಫಲ ಸಿಗುತ್ತೆ ಅನ್ನೋದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಶೇಷವಾದ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.